ಈಗ ನಿಮ್ಮ ಇಂಡಸ್ಟ್ರಿ ಬಗ್ಗೆ ನೀವು ಗಮನಿಸಿರೋದು ಇತ್ತೀಚಿನ ಬೆಳವಣಿಗೆ ನಿಮಗೆ ಏನು ಗಮನಿಸಿದೆ, ಯಾವ ರೀತಿಯಲ್ಲಿ ಹೋಗ್ತದೆ ಇಂಡಸ್ಟ್ರಿ ಸಿಗ್ತದೆ ಕನ್ನಡ ಇಂಡಸ್ಟ್ರಿ? ನೋ, ಇಂಡಸ್ಟ್ರಿ ಇಸ್ ವೆರಿ ಗುಡ್, ಇಟ್ಸ್ ಡೆವಲಪ್. ಪ್ಯಾನ್ ಇಂಡಿಯಾ ನಾವು ಅಷ್ಟು ಡೆವಲಪ್ ಆಗಿದ್ದೀವಿ ಅಲ್ವಾ, ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್, ಎಕ್ಸ್ಟ್ರೀಮ್ಲಿ ಗುಡ್ ಡೆವಲಪ್ಮೆಂಟ್. ಪ್ಯಾನ್ ಇಂಡಿಯಾ ಮೂವೀಸ್ ಅಂದರೆ ಎಕ್ಸ್ಟ್ರೀಮ್ಲಿ ಗುಡ್ ಡೆವಲಪ್ಮೆಂಟ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಅ ಪೀಕ್ ನಾವು. ಹಾಲಿವುಡ್ ರೇಂಜಲ್ಲಿ ಪಿಕ್ಚರ್ಸ್ ಮಾಡ್ತಾ ಇದ್ದೀವಿ ನಾವು ಈಗ, ಅದೇ ನಿಜ ಅಂತ ಹೇಳಬೇಕು. ಹಾಲಿವುಡ್ ರೇಂಜಲ್ಲಿ ನಾವು ಮಾಡ್ತೇವೆ. ಹಾಲಿವುಡ್ ಅಂದರೆ ಅವರು ಒಂದು ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ, ಆ ಸ್ಟೇಟಸ್ ಆ ಸ್ಟ್ಯಾಂಡರ್ಡ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಅವ್ರಿಗೆ ಮತ್ತೆ ಇಂಡಸ್ಟ್ರಿ ಬಂದ್ರ ಅನ್ನೋದೇ ಒಂದು ಸಡನ್ ಆಗಿ ಒಂದು ಶಾಕ್ ಇತ್ತು, ಆದ್ರೆ ಬಂದ್ಬಿಟ್ಟು ಬಂದ್ರಲ್ಲ ಸದ್ಯ ಮತ್ತೆ ಅವರು ಅಂತ. ಸೊ ನೀವು ಬಂದಿರೋರು ಮತ್ತೆ ಇಲ್ಲೇ ವ್ಯವಸ್ಥೆ ಕುಡಿಯೋದಕ್ಕೆ ಏನಾದ್ರು ಪ್ಲಾನಸ್ ಅಥವಾ ಸಿನಿಮಾ ಹತ್ರದ ಪಕ್ಕ ಮಾಡ್ಕೊಂಡಿದ್ದೀರಾ ಸರ್? ಅದು ನಮ್ಮ ನನ್ನ ನೋಡೋ ಫ್ಯಾನ್ಸ್ ಹತ್ರದೇ ಸರ್ ಈ ಕ್ವೆಶನ್ಗೆ ಆನ್ಸರ್. ಅವರನ್ನು ಎಷ್ಟು ದಿವಸ ನೋಡಬೇಕು, ಎಷ್ಟು ದಿವಸ ಮಹಾಲಕ್ಷ್ಮಿ ಈ ಕ್ಯಾರೆಕ್ಟರ್ ಮಾಡಬೇಕು ಇದೆಲ್ಲ ನೋಡ್ಬೇಕಂತ ಅವ್ರಿಗೆ ಆಸೆ ಇದೆಯೋ ಅಲ್ಲಿ ತನಕ ನಾವು ಇರ್ತೀವಿ. ಆದ್ಮೇಲೆ ಇನ್ನೊಂದು ಮಹಾಲಕ್ಷ್ಮಿ ಬಂದ್ರೆ ಸಾಕು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರನ್ನ ಕರೀತಾರೆ, ಅವ್ರು ಬಂದು ಮಾಡ್ತಾರೆ, ಅವ್ರು ಹೋಗ್ತಾರೆ. ಸಾಹಿತ್ಯ ಸಾಹಿತ್ಯ ಮತ್ತೆ ನಿಮ್ಮ ಮೊದಲನೇ ಸಿನಿಮಾ ಹೀರೋ ಇದೆ ಮತ್ತೆ ನಾನು ಫ್ಯಾನ್ಸ್.